ಅಮ್ಮನ ಮಾತು ಧಿಕ್ಕರಿಸಿ ಪಾರ್ಥನಿಗೆ ಕಂಪನಿಯ DFO ಹುದ್ದೆ, ಜಯದೇವ್ಗೆ ತನ್ನ ಸೀಟ್ ಬಿಟ್ಕೊಡುವುದಕ್ಕೂ ರೆಡಿಯಾದ ಗೌತಮ್. ಅಮೃತಧಾರೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಗೌತಮ್ ದಿವಾನ್ ದೃಢ ನಿರ್ಧಾರ ತೆಗೆದುಕೊಂಡಿದ್ದಾನೆ. ಅಮ್ಮನ ವಿನಂತಿಗೆ ಒಪ್ಪದೆ ಪಾರ್ಥನನ್ನೇ ಆ ಸ್ಥಾನಕ್ಕೆ ಆಯ್ಕೆ ಮಾಡಲು ನಿರ್ಧರಿಸಿದ್ದಾನೆ. ಭೂಮಿಕಾ ಹೇಳಿದಂತೆ ಯಾರು ಹೇಳಿದ್ರು, ಯಾಕೆ ಹೇಳಿದ್ರು ಇತ್ಯಾದಿ ಸೆಂಟಿಮೆಂಟ್ಗಳಿಗೆ ಒಪ್ಪದೆ ಏನು ಹೇಳಿದ್ರು, ಯಾರು ನಿಜಕ್ಕೂ ಆ ಹುದ್ದೆಗೆ ಅರ್ಹ ಎಂದು ಯೋಚಿಸಿ ನಿರ್ಧಾರ ತೆಗೆದುಕೊಂಡಿದ್ದಾನೆ. ಗೌತಮ್ ದಿವಾನ್ ತನ್ನ ಬೋರ್ಡ್ ಮೀಟಿಂಗ್ನಲ್ಲಿ ಎಲ್ಲರ ಮುಂದೆ ಮಾತನಾಡ್ತಿದ್ದಾನೆ. ಪಾರ್ಥ, ಜಯದೇವ್, ಆನಂದ್ ಸೇರಿದಂತೆ ಸಾಕಷ್ಟು ಜನರು ಅಲ್ಲಿದ್ದಾರೆ. ಅದು ಮುಂದಿನ CFO ಹುದ್ದೆಗೆ ಅರ್ಹರನ್ನು ಆಯ್ಕೆ ಮಾಡುವ ಸಮಯ. ಈ ಕುರಿತು ತನ್ನ ಆಯ್ಕೆಯನ್ನು ಪ್ರಕಟಿಸುವ ಮುನ್ನ ಭಾಷಣ ಮಾಡುತ್ತಿದ್ದಾನೆ. ಈ ಹುದ್ದೆ ತನಗೇ ಸಿಗುತ್ತದೆ ಎಂದು ಜಯದೇವ್ ಕಾಯುತ್ತಿದ್ದಾನೆ. ಅಮ್ಮ ಹೇಳಿರುವ ಕಾರಣ ಈ ಪೋಸ್ಟ್ ನನಗೇ ಬಿಟ್ಟು ಬೇರೆ ಯಾರಿಗೂ ದೊರಕದು ಎಂದು ಆತ ಆಲೋಚಿಸುತ್ತಿದ್ದಾನೆ. ಪಾರ್ಥ ಎಂದಿನ ಎಕ್ಸೈಟ್ಮೆಂಟ್ನಲ್ಲಿದ್ದಾನೆ, ಆದರೆ ಆತನಿಗೆ ತನಗೇ ಸಿಗಬೇಕೆಂದು ಇಲ್ಲ. ಈ ಹುದ್ದೆ ತುಂಬ ದೊಡ್ಡ ಜವಾಬ್ದಾರಿ. ಆತ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಯಾಗಿರಬೇಕಾಗುತ್ತದೆ, ಚೆನ್ನಾಗಿ ತಿಳಿದುಕೊಂಡವನಾಗಿರಬೇಕಾಗುತ್ತದೆ, ತುಂಬ ಎಥಿಕಲ್ ಆಗಿರಬೇಕಾಗುತ್ತದೆ ಎಂದ ಗೌತಮ್ಗೆ ಎಥಿಕಲ್ ವಿಷಯ ಕಾಡುತ್ತದೆ. ಇನ್ನೇನು ಕವರ್ ತೆರೆದು ಮುಂದಿನ CFO ಯಾರು ಎಂದು ಘೋಷಿಸಬೇಕೆಂದುಕೊಂಡಾಗ ಗೌತಮ್ಗೆ ಭೂಮಿಕಾ ಹೇಳಿದ ಮಾತು ನೆನಪಿಗೆ ಬರುತ್ತದೆ. ಯಾವ ಕಡೆಗೆ ವಾಲಬೇಕೆಂಬ ಯೋಚನೆಯನ್ನು ಬಿಟ್ಟುಬಿಡಿ, ಆರಾಮಾಗಿ ಕುಳಿತು ಯೋಚನೆ ಮಾಡಿ. ಯಾರನ್ನ ಆಯ್ಕೆ ಮಾಡಿಕೊಂಡ್ರೆ ಸರಿಯಾಗುತ್ತದೆ ಅನಿಸುತ್ತೋ ಅವರನ್ನೇ ಆಯ್ಕೆ ಮಾಡಿ ಎಂದು ಭೂಮಿಕಾ ಹೇಳಿದ ಮಾತನ್ನು ನೆನಪಿಸಿಕೊಳ್ತಾನೆ. ಸಾರಿ ಗಾಯ್ಸ್, ಐ ವಾಂಟ್ ಸಮ್ ಮೋರ್ ಟೈಮ್ ಎಂದು ಹೊರಹೋಗ್ತಾನೆ. ಜಯದೇವ್ಗೆ ಕೊಟ್ಟರೆ ನನ್ನ ಫ್ಯಾಮಿಲಿ ಮಾತ್ರವಲ್ಲ, ಈ ಕಂಪನಿ ನಂಬಿಕೊಂಡಿರುವ ಉದ್ಯೋಗಿಗಳ ಮೇಲೂ ಪರಿಣಾಮ ಬೀರಬಹುದು. ಈ ರಿಸ್ಕ್ ತೆಗೆದುಕೊಳ್ಳುವುದು ಬೇಡ ಎನಿಸುತ್ತದೆ. ನನ್ನ ಒಳ ಮನಸ್ಸು ಏನೋ ಹೇಳುತ್ತದೆ, ಅದನ್ನೇ ಮಾಡುತ್ತೇನೆ ಎಂದು ಯೋಚಿಸುತ್ತಾನೆ. ಅಮ್ಮನಿಗೆ ವಾಯ್ಸ್ ಮೆಸೇಜ್ ಕಳಿಸ್ತಾನೆ. ಅಮ್ಮ, ನಿಮ್ಮ ಆಸೆ ಈಡೇರಿಸಲು ಆಗುತ್ತಿಲ್ಲ. ಒಬ್ಬ ಕಂಪನಿಯ ಓನರ್ ಆಗಿ ನನಗೆ ಇದು ಸರಿಯಾದ ನಿರ್ಧಾರ ಅನ್ನಿಸುತ್ತಿಲ್ಲ. ಹಾಗಾಗಿ ಜಯದೇವ್ನನ್ನು ಈ ಪೋಸ್ಟ್ಗೆ ಕನ್ಸಿಡರ್ ಮಾಡ್ತಾ ಇಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಅನ್ಯಥಾ ಭಾವಿಸಬೇಡಿ. ಜಯದೇವ್ ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದು ತುಂಬ ಇದೆ ಅಮ್ಮ. ಅವನು ತನ್ನ ತಪ್ಪನ್ನು ತಿದ್ದುಕೊಂಡು ಕಂಪ್ಲೀಟಾಗಿ ಬದಲಾಗಿದ್ದಾನೆ ಎಂದು ನನಗೆ ಯಾವಾಗ ಅನಿಸುತ್ತೋ ಆಗ ಅವನಿಗೆ ಒಳ್ಳೆಯ ಹುದ್ದೆ ಕೊಡಲು ನಾನು ರೆಡಿ, ಬೇಕಿದ್ರೆ ನನ್ನ ಸೀಟ್ ಬಿಟ್ಟು ಕೊಡಲು ರೆಡಿಯಾಗಿದ್ದೇನೆ. ಆದರೆ ಈಗ ನಾನು ನನ್ನ ಡಿಸಿಷನ್ ಪ್ರಕಾರವೇ ಹೋಗುತ್ತೇನೆ ಅಮ್ಮ ಎಂದು ಹೇಳುತ್ತಾರೆ ಗೌತಮ್ ದಿವಾನ್. ಈ ಮೂಲಕ ಶಕುಂತಲಾ ದೇವಿ ಶಿಫಾರಸು ಒಪ್ಪದೆ ಸರಿಯಾದ ನಿರ್ಧಾರ ಕೈಗೊಂಡಿದ್ದಾರೆ ಡುಮ್ಮಾ ಸರ್.